ಇತ್ತ ಬಿಜೆಪಿಯ ಪಾದಯಾತ್ರೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಲ್ಲಾ ಹಗರಣಗಳಿಗೂ ಕೂಡ ನಾವು ಉತ್ತರವನ್ನ ಕೊಡ್ತೇವೆ. ಬಿಜೆಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿಯೇ ಆಗಿರುವಂತ ಹಗರಣಗಳವೆಲ್ಲ ಅವೆಲ್ಲವನ್ನ ಶುದ್ಧ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಯಾವುದೇ ಹಗರಣ ಇರಲಿ ಅದಕ್ಕೆ ತಕ್ಕನಾದಂಥ ಉತ್ತರವನ್ನು ನಾವು ಕೊಡ್ತೀವಿ. ಎಲ್ಲವೂ ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲೇ ಮಾಡಿರುವಂಥ ಹಗರಣಗಳಿವು, ಅವನ್ನ ನಾವು ಕ್ಲೀನ್ ಮಾಡ್ತಿದ್ದೀವಿ ಅಷ್ಟೇ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಬಿಜೆಪಿಯ ಪಾದಯಾತ್ರೆಗೆ ವ್ಯಂಗ್ಯವಾಡಿದ್ದಾರೆ. ಅವ್ರದ್ದೇನು ವಿಚಾರ ಇದ್ರೆ ಅವರು ತಿಳಿಸ್ಲಿ, ಏನು ಉತ್ತರ ಕೊಡಬೇಕು ನಾವು ಉತ್ತರ ಕೊಡ್ತೀವಿ. ಬೋರ್ಡ್ ಆಗ್ಲಿ ಇನ್ನೊಂದಾಗ್ಲಿ ಏನು ಬೇಕಾದ್ರೂ ಅವ್ರು ತಿಳಿಸ್ಲಿ. ಏನೇನು ಹಗರಣ ಇದೆ ಎಲ್ಲ ಮಾಡಿದವ್ರು ಅವರೇನೆ. ಅವ್ರು ಮಾಡಿದ್ನ ತಪ್ಪನ್ನ ತಿನ್ಬಿಟ್ಟು ಸಿಪ್ಪೆನ ಒರೆಸಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ. ಆಯ್ತಾ, ನಮ್ಮ ಕಾಲದಲ್ಲಿ ನಾವು ಇದನ್ನೆಲ್ಲ ಶುದ್ಧ ಮಾಡಬೇಕು ಅಂತ ಹೇಳಿ ಅನೇಕ ಕ್ರಮವನ್ನ ನಾವು ಕೈಗೊಳ್ತಾ ಇದೀವಿ. ಅವ್ರು ಮಾಡಿದಂಥ ತಪ್ಪುಗಳನ್ನ ಅವ್ರ ಕಾಲದಲ್ಲಿ ನಡೆದಂತ ಹಗರಣಗಳನ್ನ ಈಗ ನಾವು ಕ್ಲೀನ್ ಮಾಡ್ಲಿಕ್ಕೆ ನಾವು ಹೊರಟಿದ್ದೀವಿ. ಸಿಬಿಐ ತನಿಖೆ ಕೊಡಬೇಕು, ನ್ಯಾಯಾಂಗ ತನಿಖೆ ಕಣ್ಣೋಡಿಸೋ ತನಕ ನೋಡಿಯಪ್ಪ, ಏನು ಅವ್ರು ಹೇಳ್ದಂಗೆಲ್ಲ ಕೇಳಕ್ಕಾಗ್ತದ? ಜನ ನಮ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ನಾವು ಈ ರಾಜ್ಯಕ್ಕೆ ಏನ್ ಒಳ್ಳೇದ್ ಮಾಡ್ಬೇಕು ನಾವು ಮಾಡ್ತೀವಿ. ಅಲ್ಲದೇ ಅವ್ರದ್ದು ಏನ್ ವಿಚಾರ